హలో ఫ్రెండ్స్, వెల్కమ్ బ్యాక్. దిస్ ఈస్ శివానంద్. థ్యాంక్స్ ఫర్ సబ్స్క్రైబింగ్ మై ఛానల్ అండ్ థ్యాంక్స్ ఫర్ యువర్ లవింగ్ సపోర్ట్. ఫ్రెండ్స్, ఈ ఒంది వీడియోద టాపిక్ ప్రతిఒబ్బరు కూడా తుంబనే యూస్ఫుల్ ఆగుతుంది. ఏకంద్రే ఈ నోడ్ బాగు తుంబ సరి ఒంది మొబైల్స్గళ్ళు సరియాద ఒంది నెట్వర్క్ సిక్తా ఇరోదిల్ల. సో అంత ఒంది టైమల్ నమ్ యావదర ఒంది తుంబని ఇంపార్టెంట్ కాల్స్ కూడా బరబేకాగిరుతుంది. బట్ నమ్మ ఒంది మొబైల్ని సరియాగి ఒంది నెట్వర్క్ ఇల్దే ఇరోద్రింద ఆ ఒంది కాల్ నమ్మ కనెక్ట్ ఆగ్తా ఇరోదిల్ల. ఫ్రెండ్స్, ఆ ఒంది కాల్స్గళ్ళ నాకు మిస్ మాడ్కోబారు. ఆ ఒంది కాల్స్గళ్ళు నమ్మ తుంబని ఇంపార్టెంట్ ఆగిరుతుంది. అందాక నావు ఏం మాడతీవి కెలవసారి నమ్మ ఒంది మొబైల్ని ఆ ఒంది కాల్ డైవర్ట్న ఒంది ఆప్షన్స్ నా ఎనేబల్న ಮಾಡ್ಕೊಳ್ತೀವಿ. ಅದಕ್ಕೆ ನಾವು ಏನು ಮಾಡ್ತೀವಿ, ನಾವು ಒಂದು ಮೊಬೈಲ್ನ ಒಂದು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಆ ಒಂದು ಕಾಲ್ನ ಒಂದು ಡೈವರ್ಟ್ನ ಒಂದು ಆಪ್ಷನ್ ನಾವು ಸರ್ಚ್ನೆ ಮಾಡಿ ಅಲ್ಲಿ ಹೋಗ್ಬಿಟ್ಟು ನಾವು ಈ ಒಂದು ಕಾಲ್ ಡೈವರ್ಟ್ನ ಒಂದು ಆಕ್ಟಿವೇಟ್ನ ಮಾಡ್ತಾ ಇರ್ತೀವಿ. ಬಟ್ ಫ್ರೆಂಡ್, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಸಿಂಪಲ್ ಕೋಡ್ನ ನಾವು ಯೂಸ್ನ ಮಾಡೋದ್ರಿಂದ ಈ ಒಂದು ಕಾಲ್ ಡೈವರ್ಟ್ನ ನಾವು ಆಕ್ಟಿವೇಟ್ನ ಮಾಡ್ಕೊಳ್ಬೋದು. ಅದು ಕೂಡ ತುಂಬಾ ಸಿಂಪಲ್ ಆಗಿದೆ. ಫ್ರೆಂಡ್ಸ್, ಹಾಗಾದರೆ ಆ ಒಂದು ಕೋಡ್ ಯಾವುದು, ಅದನ್ನು ನಾವು ಯಾವ ರೀತಿಯಾಗಿ ಯೂಸ್ನ ಮಾಡಬೇಕು ಅನ್ನೋದ್ರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ತಿಳ್ಕೊಳ್ತಾ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋದು ದಯವಿಟ್ಟು ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಅದಕ್ಕೆ ನಾವು ಫಸ್ಟ್ ನಮ್ಮ ಒಂದು ಮೊಬೈಲ್ನ ಒಂದು ಡೈಲರ್ಲಿ ಹೋಗಬೇಕಾಗತ್ತೆ. ಈ ಒಂದು ಡೈಲರ್ಲಿ ಹೋದ ತಕ್ಷಣ ನಾವಿಲ್ಲಿ ಈ ಒಂದು ಕೋಡ್ನ ನಾವಿಲ್ಲಿ ಎಂಟರ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಕೋಡ್ ಬಂದುಬಿಟ್ಟು ನಮಗೆ *6*2* ಅಂತ ಇರುತ್ತೆ. ಸೊ ಫ್ರೆಂಡ್ಸ್, ಇದನ್ನ *6*2* ಅಂತ ಹಾಕಿದ ತಕ್ಷಣ ಮತ್ತೆ ಇಲ್ಲಿ ನಾವು ಒಂದು ಮೊಬೈಲ್ ನಂಬರ್ ನಾವಿಲ್ಲಿ ಎಂಟರ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಾವು ಯಾವ ಒಂದು ನಂಬರ್ಗೆ ಈ ಒಂದು ಕಾಲ್ನ ಡೈವರ್ಟ್ನ ಮಾಡ್ಬೇಕಂತ ಇರ್ತೀವೋ ಆ ಒಂದು ನಂಬರ್ನ ನಾವಿಲ್ಲಿ ಎಂಟರ್ನ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ನನ್ನ ಒಂದು ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಆ ಒಂದು ಮೊಬೈಲ್ ನಂಬರ್ನ ನಾವಿಲ್ಲಿ ಎಂಟರ್ನ ಮಾಡಿದ ತಕ್ಷಣ ಮತ್ತೆ ನಾವಿಲ್ಲಿ ಆ್ಯಶ್ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಒಂದು ಮೊಬೈಲ್ನಲ್ಲಿ ನಾವು 2 SIM cards ನಾವು ಯೂಸ್ನ ಮಾಡ್ತಾ ಇದ್ದರೆ ಅದರಲ್ಲಿ ನಾವು ಯಾವ ಒಂದು ನಂಬರ್ನ ನಾವು ಈ ಒಂದು ಡೈವರ್ಟ್ ಮಾಡ್ಬೇಕಂತ ಇರ್ತೀವೋ ಆ ಒಂದು ನಂಬರ್ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಆ ಒಂದು ನಂಬರಿಂದ ನಾವು ಡಯಲ್ನ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಅದು ಕಾಲ್ 1 ಆಗಿರ್ಬೋದು ಅಥವಾ ಕಾಲ್ 2 ಆಗಿರ್ಬೋದು. ಸೊ ಅದರಲ್ಲಿ ನಾವು ಯಾವ ಒಂದು ನಂಬರ್ ನಾವು ಡೈವರ್ಟ್ನ ಮಾಡ್ಕೊಳ್ಬೇಕಂತ ಇರ್ತೀವೋ ಅದ್ರ ಮೇಲೆ ನಾವು ಜಸ್ಟ್ ಡಯಲ್ನ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ನಂಬರ್ 2 ಮೇಲೆ ನಾನು ಇಲ್ಲಿ ಡಯಲ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಡಯಲ್ನ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು MMI ಕೋಡ್ ಸ್ಟಾರ್ಟೆಡ್ ಅಂತ ನಮಗೆ ಇಲ್ಲಿ ತೋರಿಸುತ್ತೆ. ಮತ್ತು ಅದಾದ ತಕ್ಷಣನೇ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮಗೆ ಒಂದು ಮೆಸೇಜ್ ಆಲ್ರೆಡಿ ಶೋ ಮಾಡ್ತಾ ಇದೆ, ಕಾಲ್ ಫಾರ್ವರ್ಡಿಂಗ್ ವೆನ್ ನಾಟ್ ರೀಚೇಬಲ್ ರಿಜಿಸ್ಟ್ರೇಷನ್ ವಾಸ್ ಸಕ್ಸಸ್ಫುಲ್ ಅಂತ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಸಕ್ಸಸ್ಫುಲ್ನ ಒಂದು ಮೆಸೇಜ್ ನಮಗೆ ಬರುತ್ತೆ ಅಥವಾ ನಮ್ಮ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿರ್ಬೋದು. ಸೊ ಅಂಥ ಒಂದು ಟೈಮಲ್ಲಿ ನಾವು ಯಾರ ಒಂದು ನಂಬರ್ಗೆ ನಾವು ಕಾಲ್ ಡೈವರ್ಟ್ನ ಮಾಡಿದ್ವಿ ಆ ನಂಬರ್ಗೆ ನಮಗೆ ಡೈರೆಕ್ಟಾಗಿ ಕಾಲ್ ರಿಸೀವ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ತುಂಬಾ ಈಸಿಯಾಗಿ ನಾವು ಯಾವ ಒಂದು ನಂಬರಿಂದ ಯಾವ ಒಂದು ನಂಬರ್ಗೆ ಬೇಕಾದರೂ ಈ ಒಂದು ಕಾಲ್ ಡೈವರ್ಟ್ನ ಮಾಡ್ಕೊಳ್ಬೋದು. ಸೊ ಇದು ತುಂಬಾ ಒಂದು ಸಿಚುವೇಷನಲ್ಲಿ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಈ ಒಂದು ಕಾಲ್ ಡೈವರ್ಟ್ನ ನಾವು ಯಾವ ರೀತಿ ಡಿಆಕ್ಟಿವೇಟ್ನ ಮಾಡ್ಬೇಕಂತ ಅದನ್ನು ಕೂಡ ನಾವೀಗ ತಿಳ್ಕೊಳ. ಸೊ ಅದಕ್ಕೂ ಕೂಡ ನಾವು ಈ ಒಂದು ಕೋಡ್ನ ನಾವಿಲ್ಲಿ ಎಂಟರ್ನ ಮಾಡ್ಕೊಳ್ಬೇಕಾಗಿದೆ. ಆ ಒಂದು ಕೋಡ್ ಬಂದುಬಿಟ್ಟು *00* ಅಂತ ಹೊಡೆದ್ಬಿಟ್ಟು ಮತ್ತೆ ನಾವು ಈ ಒಂದು ಆ್ಯಶ್ ಮೇಲೆ ಕ್ಲಿಕ್ನ ಮಾಡಬೇಕು. ಫ್ರೆಂಡ್ಸ್, ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ ಯಾವ ಒಂದು ನಂಬರಿಂದ ನಾವು ಡೈವರ್ಟ್ನ ಆಕ್ಟಿವೇಟ್ನ ಮಾಡಿದ್ವಿ ಆ ಒಂದು ನಂಬರಿಂದ ಮತ್ತೆ ನಾವು ಡಯಲ್ನ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ *1 ನಾನು ಇಲ್ಲಿ ಡೈವರ್ಟ್ನ ಆಕ್ಟಿವೇಟ್ನ ಮಾಡಿದೆ, ಅದ್ರಲ್ಲಿ ನಾನು ಕ್ಲಿಕ್ನ ಮಾಡಿದ ತಕ್ಷಣನೇ. ಸೊ ಇಲ್ಲಿ ನೋಡ್ಬೋದು ಆ ಒಂದು ಡೈವರ್ಟ್ ಆಗಿರುವಂಥದ್ದು ನಮಗೆ ಡಿಆಕ್ಟಿವೇಟ್ ಆಗಿರುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ ಕಾಲ್ ಫಾರ್ವರ್ಡಿಂಗ್ ಆಲ್ ಎರೇಸ್ ಸಕ್ಸಸ್ಫುಲ್ ಅಂತ ನಮಗೆ ಇಲ್ಲಿ ತೋರಿಸ್ತದೆ. ಸೊ ಈ ರೀತಿಯಾಗಿ ನಮಗೆ ಮೆಸೇಜ್ ಬಂದಾಗ ಏನಾಗುತ್ತೆ, ಒಂದು ಡೈವರ್ಟ್ ಆಗಿದ್ರು ಕೂಡ ನಮಗೆ ಅದು ಮೆಸೇಜ್ ಬರುತ್ತೆ, ಡೈವರ್ಟ್ನ ನಾವು ಡಿಆಕ್ಟಿವೇಟ್ನ ಮಾಡಿದ್ರು ಕೂಡ ನಮಗೆ ಈ ರೀತಿಯಾದ ಒಂದು ಮೆಸೇಜ್ ಶೋ ಮಾಡುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಈ ಒಂದು ಕೋಡ್ನ ನೀವು ಎಂಟರ್ನ ಮಾಡೋದ್ರ ಮುಖಾಂತರ ತುಂಬಾ ಈಸಿಯಾಗಿ ನಿಮ್ಮ ಒಂದು ನಂಬರ್ನ ನೀವು ಡೈವರ್ಟ್ನ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ನಿಜವಾಗ್ಲೂ ತುಂಬಾ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬಾ ಸಿಂಪಲ್ ಆಗಿ ನಾವು ಈ ಒಂದು ಕೋಡ್ನ ಎಂಟರ್ನ ಮಾಡೋದ್ರ ಮುಖಾಂತರ ನಾವು ಈ ಒಂದು ಡೈವರ್ಟ್ನ ಆಕ್ಟಿವೇಟ್ನ ಮಾಡ್ಕೊಳ್ಬೋದು. ಮತ್ತು ಈ ಒಂದು ಕೋಡ್ನ ಎಂಟರ್ನ ಮಾಡೋದ್ರ ಮುಖಾಂತರ ಈ ಒಂದು ಡಿಆಕ್ಟಿವೇಟ್ನ ಕೂಡ ಮಾಡ್ಕೊಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್, ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಟ್ರಿಕ್ಸ್ ಅಥವಾ ತುಂಬಾ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಲ್ಲಿರೋ ಟೇಕ್ ಕೇರ್, ಬಾಯ್ ಬಾಯ್.